ನಮ್ಮ ಕರ್ನಾಟಕದ ಜನರೆಲ್ಲ ಗಣೇಶ ಚತುರ್ಥಿ ಸಂಭ್ರಮದಲ್ಲಿ ಮುಳುಗಿದ್ದ ಸಮಯದಲ್ಲೇ ಸುಪ್ರೀಂ ಕೋರ್ಟ್ ಒಂದು ಶಾಕ್ ಕೊಟ್ಟಿದೆ. ತಮಿಳುನಾಡು ಮತ್ತೆ ಕರ್ನಾಟಕದ ನಡುವೆ ನಡೀತಿದ್ದ ನೀರಿನ ಗುದ್ದಾಟ ಸುಪ್ರೀಂ ಕೋರ್ಟ್ನಲ್ಲಿತ್ತು. ನಮ್ಮ ಕರ್ನಾಟಕದ ಪರ ವಕೀಲರ ಅಸಮರ್ಥತೆನೋ ಅಥವಾ ಕನ್ನಡಿಗರ ಗ್ರಹಚಾರನೋ ಗೊತ್ತಿಲ್ಲ, ಮಹದಾಯಿ ವಿವಾದದಲ್ಲಿ ನಡೆದ ಅನ್ಯಾಯ ಮತ್ತೆ ರಿಪೀಟ್ ಆಗಿದೆ. ಇದರಿಂದ ಕೋಪಗೊಂಡ ಸಾವಿರಾರು ಜನ ಹೋರಾಟ ಕಿಳಿದಿದ್ದಾರೆ. ದರ್ಶನ್ ಅವರು ಕೂಡ ಜನರ ಕೃಷಿಕರ ಈ ಪ್ರತಿಭಟನೆಯನ್ನ ಬೆಂಬಲಿಸುವ ಉದ್ದೇಶದಿಂದ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇವತ್ತು ನಡೀಬೇಕಾಗಿದ್ದ ಚಕ್ರವರ್ತಿ ಚಿತ್ರದ ಶೂಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಜನ ನೋವಲ್ಲಿರಬೇಕಾದ್ರೆ ನಾವು ಅವರನ್ನ ಬೆಂಬಲಿಸೋದು ನಮ್ಮ ಧರ್ಮ ಅನ್ನೋದು ಅವರ ವಾದ. ಸುಪ್ರೀಂ ಕೋರ್ಟ್ನಿಂದ ಕರ್ನಾಟಕಕ್ಕೆ ಆದ ಅನ್ಯಾಯದ ಬಗ್ಗೆ, ದರ್ಶನ್ ಅವರ ಈ ರಿಯಾಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.